ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳಾತೀನಿ ನಾನು ಆರಾಮದಿ ನೋಡ್ರಿ ಬರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ರಿ ಟೈಮ್ 7 ಗಂಟೆ ಆತ್ರಿ ನಾನು ವಿಡಿಯೋ ಬಿಟ್ಟ ತಕ್ಷಣ ಹಿಂದೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಯಾಕಂತ ಹೇಳಿದ್ರೆ ಇವತ್ತೆಲ್ಲ ಕಾಮಿಡಿ ವಿಡಿಯೋನ ಮಾಡೋದಿತ್ತಲ್ರಿ ಹಾಗಾಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲರಿ ಇವತ್ತು ಈಗ ಸ್ವಲ್ಪ ಬಂಡೆ ಅದರಿ ಸಾಯಂಕಾಲದ ಒಮ್ಮೆ ಎಲ್ಲ ತಿಕ್ಕೊಂಡು ರಾತ್ರಿ ಊಟಕ್ಕೆ ಅಡಿಗೆ ಮಾಡಬೇಕು ನಾನೀಗ ಅದಕ್ಕೆ ಪಟಪಟ ಅಂತ ಬಾಂಡೆ ತಿಕ್ಕಿದ್ರೆ ಅಂತ ಹೇಳಿ ಇಲ್ಲಿ ಬಾಂಡೆ ತಗೊಂಡ್ಬಂದಿದ್ರು ಹೊರಗೆ ತಿಕ್ಕೊಂಡು ಒಳಗೆ ಹೋಗ್ತೇನೆ ಅಲ್ಲಿ ಬೇಳೆ ಹಾಕಿ ಬಂದಿದ್ರು ಕುಕ್ಕರ್ ಒಳಗೆ ನಾವು ಹೋಗೋದ್ರಾಗ ಬೇಳೆ ಕುದಿತ ಅಂತೇಳಿ ಸಾರು ಮಾಡಕ್ಕೆ ಸಾರು ಮಾಡ್ತೇನೆ ಹೋಗಿ ಈ ನೋಡಪ್ಪ ನಾನು ರೊಟ್ಟಿ ಮಾಡಕತ್ತೀನಿ ಬಾಂಡೆ ಅದನ್ನೆಲ್ಲ ತಿಕ್ಕೊಂಡ್ಬಂದೆ ರೊಟ್ಟಿ ಮಾಡಿದ್ಮೇಲೆ ಫಸ್ಟ್ ಅದಕ್ಕೆ ಮುಂಚೆ ಬೇಳೆ ಹಾಕಿದ್ನಂದ್ರೆ ಸಾರು ಮಾಡಕ್ಕೆ ಸಾರು ಮಾಡಿ ಅದ ಕುಕ್ಕರ್ ಒಳಗನ ಅನ್ನಕ್ಕಿಟ್ಟೆ ರೀ ಅನ್ನ ಮಾಡಿದ ಮೇಲೆ ಈಗ ಇಲ್ಲಿ ರೊಟ್ಟಿ ಮಾಡಾಕ್ತೀನಿ ರೀ ರೊಟ್ಟಿ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಚೌಳಿಕ ಅದರಿ ಚೌಳಿಕ ಪಲ್ಯನ ಮಾಡ್ಬಿಡ್ತೀನಿ ರೀ ಅದರ ಹಿಂದ ಚೌಳಿಕ ಪಲ್ಯ ಮಾಡಿಟ್ಟು ಮತ್ತೊಂದು ನಾನು ರೆಸಿಪಿ ಮಾಡಾಕ್ತೀನಿ ರೀ ಅದಕ್ಕೆ ಲಗುಲಗು ಅಡುಗೆ ಮಾಡಾಕತ್ತಿದ್ದೆ ನಾನು ಈಗ ಟೈಮ್ ಎಷ್ಟು ಅಂತಂದ್ರೆ ಈಗ 8 ಗಂಟೆ ಆಗೈತೆ ರೀ 8 ಗಂಟೆ ನಂತರ ಸ್ವಲ್ಪ ಚೌಳಿಕ ಪಲ್ಯ ಮಾಡಿದ್ನಂದ್ರೆ ಅಡುಗೆ ಕಂಪ್ಲೀಟ್ ಆಗಿ ಆಗ್ಬಿಡ್ತೈತೆ ಅದನ್ನೇನು ರೆಸಿಪಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಾನು ಸೋ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಐತ್ರಿಪ್ಪ ನೀವು ಸಪೋರ್ಟ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಬರೋಕೆ ಸಾಧ್ಯನೇ ಇಲ್ಲರಿ ಹಾಗಾಗಿ ನಮಗೆ ಸಪೋರ್ಟ್ ಮಾಡ್ರಿ ಅಂತೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ನೋಡ್ರಿ ಏನು ಸನಿಯಾ ಅಡುಗೆ ಹಂಗೆ ಇಡಕ್ಕ ಈಗ ಅಡುಗೆ ಮಾಡಿಟ್ಟೆ ನಾಳೆ ಬೆಳಿಗ್ಗೆ ಉಂಡ್ರಾತ ಅಂತ ಹೇಳಿ ಅದಕ್ಕೆ ಹ್ಞೂ ಮಾಡಾಕತ್ತೇನೆ ಹಲ್ಲೆಲ್ಲ ಸುಳ್ಳನ ಆತಾವ್ ನೀ ತಿನ್ನ ನೋಡಿ ಕತ್ಪತ್ ಕತ್ಪತ್ ತಿನ್ನ ಆಕಿ ಹಲ್ಲೆಲ್ಲ ಆಕಿ ತಿನ್ನ ನಮಗ ಹಲ್ಲೆಲ್ಲ ಸುಳ್ಳನ ಆಗತ್ತವ್ರಿ ಏನ್ ಹುಡುಗರು ಏನ ಕೇಳಂಗ ಇಲ್ರಿಪ್ಪ ತಿನ್ಬಾರ್ದ ಅಂತ ಹೇಳಿ ಅದಕ್ಕೆ ಪಿತ್ತನ ಬಾಳ ಆಕತ್ರಿ ಪಿತ್ತ ಅಂತಂದ್ರೆ ಭಾಳ ವಜ್ಜಿರಿಪ್ಪ ಇಲ್ಲೆಲ್ಲ ವಜ್ಜದಂಗೆ ಆಗ್ಬಿಡತ್ರಿ ಕೈ ಕಾಲು ನೋಯ್ತಾವ್ರಿ ಆಮೇಲೆ ಇದು ಒಂಥರ ಉಲ್ಟಿ ಉಲ್ಟಿ ಬಂದಂಗೆ ಆಗ್ಬಿಡ್ತಿರ್ತತ್ರಿ ಹಂಗಾಗಿ ನಾನು ನೆಲ್ಲಿಕಾಯಿ ಅದು ಏನು ತಿನ್ನಕ್ಕೆ ಹೋಗಿಲ್ಲ ರೀ ನಮ್ಮ ಬಾಬರ ಮನೆ ಕಡೆ ಭಾಳ ಒಂದು ದೊಡ್ಡ ಗಿಡನೇ ಐತ್ರಿ ನೆಲ್ಲಿಕಾಯಿ ಇದೆ ಅಲ್ಲಿಗೆ ಹೋಗಿ ಸರ್ತಿಗೊಮ್ಮೆ ತೊಗೊಂಬಂದಿರ್ತಾರೆ ಇವತ್ತು ಅಮ್ಮ ಹೋಗಿದ್ರಲ್ರಿ ತೊಗೊಂಬಂದ್ರೆ ಅಲ್ಲಿ ಒಂದು ತಿನ್ನ ತೊಗೊಳ್ರಿ ಉಪ್ಪು ಹಚ್ಕೊಂಡು ಅದ್ರದ್ದು ಇದನ್ನು ಹಾಕ್ತಾರೆ ಉಪ್ಪಿನಕಾಯಿ ಮಸ್ತ್ ಹಾಕ್ತಾರೆ ರೀ ಅದು ಹೆಂಗೆ ಹಾಕ್ತಾರೆ ಗೊತ್ತಿಲ್ಲ ನನಗೆ ಕೇಳ್ತೀನಿ ರೀ ಯಾರು ಗೊತ್ತಿದ್ದವ್ರಿಗೆ ಉಪ್ಪಿನಕಾಯಿ ಹೆಂಗೆ ಹಾಕ್ತಾರ್ರಿ ನೆಲ್ಲಿಕಾಯಿ ಅಂತೇಳಿ ಕೇಳಿದ್ರೆ ಗೊತ್ತಾಗ್ತದೆ ಫ್ರೆಂಡ್ಸ ಅಲ್ಲಿಂತ್ರ ಯಾವಾಗಾದ್ರು ಹೋದಾಗ ನೆಲ್ಲಿಕಾಯಿ ತೊಗೊಂಬಂದ್ರೆ ಹಾಕ್ಕೊಂಡು ಅದ್ರ ಉಪ್ಪಿನಕಾಯಿ ಯಾವಾಗಾದ್ರು ಈಗ ನೋಡಿ ರೊಟ್ಟಿ ಮಾಡೋದಂತ ರಾತ್ರಿ ಚೌಳಿಕಾಯಿ ತೊಳಿತೀನಿ ರೀ ತೊಳೆದೇವನ್ನ ಹುರ್ಕೊಂಡ್ಬಿಡ್ತೀನಿ ರೀ ಹುರಿದು ಪಲ್ಯ ಮಾಡ್ತೀನಿ ರೀ ಈಗ ನೋಡ್ರಿ ನಾನು ಚೌಳಿಕಾಯಿ ತೊಳೆದು ಹಾಕಿನಿ ರೀ ತವಿ ಒಳಗೆ ಚಲೋ ಹೊತ್ತಂಗೆ ಕೆಂಪಾಗಂಗೆ ಹುರಿತೀನಿ ರೀ ಇವು ಹಸ್ಕ ಪಸ್ಕ ಹುರಿದ್ರೆ ಚಲೋ ಆಗಿಲ್ಲ ರೀ ಚೌಳಿಕಾಯಿ ಪಲ್ಯ ಕೆಂಪಗೆ ಎಣ್ಣೆ ಹಚ್ಚು ಹುರಿದಿರಪ್ಪ ಅಂತ ಹೇಳಿದ್ರೆ ಮಸ್ತ್ ಟೇಸ್ಟ್ ಹಾಕತ್ತೆ ರೀ ಇದಕ್ಕಿಂತ ಜವಾರಿ ಇರ್ತಾವೆ ನೋಡ್ರಿ ಅದರೊಳಗೆ ಬೀಜ ಬೀಜ ಇರ್ತಾವೆ ಆ ಪಲ್ಯ ಅಂತ ನಮಗೆ ಭಾಳ ಇಷ್ಟ ರೀ ಅದು ಅವು ಯಾವಾಗಾರ ಒಂದು ಟೈಮ್ ಸಿಗ್ತಾವ ರೀ ಅವು ಜವಾರಿ ಇವು ಈಗ ನೋಡ್ರಿ ಇದೆ ಇವು ಹೈಬ್ರಿಡ್ ಅಂತಾರಲ್ಲ ಅವ್ರು ಇವು ಇವು ಸ್ವಲ್ಪ ಟೇಸ್ಟ್ ಇರ್ತಾವೆ ಅಷ್ಟೇನು ಟೇಸ್ಟ್ ಇರೋಂಗಿಲ್ಲ ಹಸಿ ಖಾರ ಹಾಕಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಹಾಕತ್ತೆ ಒಣ ಖಾರ ಹಾಕಿದ್ರೆ ಅಂತ ಟೇಸ್ಟ್ ಆಗಂಗಿಲ್ಲ ರೀ ಇದಕ್ಕಿಲ್ಲಿ ನಾವು ಚೌಳಿಕಾಯಿ ಅಂತೀರಿ ನಮ್ಮ ಊರ ಸೈಡ್ ಏನಂತಾರಂದ್ರೆ ಜವಳಿಕಾಯಿ ಅಂತೀರಿ ನೋಡಿ ಜವಳಿ ಜವಳಿಕಾಯಿ ಪಲ್ಯ ಮಾಡಿದ್ರೇನಾ ಜವಳಿಕಾಯಿ ಪಲ್ಯ ಉಂಡ್ರೇನಾ ಅಂಥೇಳಿ ಜವಳಿಕಾಯಿ ಕೊಡ್ರಿ ಅರ್ಧ ಕಿಲೋ ಕೊಡ್ರಿ ಪಾವು ಕಿಲೋ ಕೊಡ್ರಿ ಅಂಥೇಳಿ ಈಗ ನೋಡ್ರಿ ಸಾರು ರೆಡಿಗೆ ಇರ್ತೀರಿ ಮಸ್ತ್ ಎಲ್ಲ ತರಕಾರಿ ಹಾಕಿ ಮಾಡಿ ಸಾರು ಘಮ ಘಮ ಅಂತೇಳಿ ಮಸ್ತ್ ಹಾಕ್ಸಿದ್ರೆ ಆಗ್ತೈತೆ ರೀ ಅಲ್ಲಿ ಅನ್ನನ ರೆಡಿಗೆ ಇತ್ತು ರೀ ಕುಕ್ಕರ್ ಒಳಗೆ ರೊಟ್ಟಿನ ರೆಡಿ ಆದವು ರೀ ಜವಳಿಕಾಯಿ ಪಲ್ಯನೇ ರೆಡಿ ಆಗಿಬಿಡತ್ತೆ ರೀ ಇಲ್ಲಿ ನೋಡ್ರಿಪ್ಪ ತಮ್ಮನ್ನ ಇಲ್ಲಿ ಅವ್ರ ಫ್ರೆಂಡ್ ಜೋಡಿ ಒಂದು ಇದನ್ನ ನಾತ್ ಬಾಯ್ಪಟ್ ಹಾಕಾಕತ್ತಳ್ರಿ ಯಾಕಂತ ಹೇಳಿದ್ರೆ ನಮ್ದು ಈದ್ ಮೇಲದ ಹಬ್ಬ ಬರ ಹತ್ತಿತ್ತಲ್ರಿ ಅವರು ಮಸೂತಿ ಒಳಗೆ ಇದನ್ನ ಹೇಳ್ತಾರ್ರಿ ನಾತ್ ತಮ್ಮನ್ನ ತಮ್ಮನ್ನ ಯಾ ನಾತ್ ಅದು ಸ್ವಲ್ಪ ಹೇಳ ಹರ तू भी बोल मैं उसके साथ दो दो मिल को बोला देखेंगे हाँ
ಆತ ಅಷ್ಟ ಬೈಪಟ್ ಹಾಕಿರೇನ ಈಗ ಮುಂದೆ ನೀವು ಬೈಪಟ್ ಹಾಕ್ಯಾರಿ ಆಮೇಲೆ ಮತ್ತೆ ಪೂರ ಬೈಪಟ್ ಹಾಕಿ ಮೇಲೆ ಹೇಳಂತ್ರಿ ಹಾ ನೋಡ್ರಿ ನನ್ನ ಚೌಳಿಕೆನ ಈ ತರ ಕೆಂಪಾಗಿ ಹುರ್ಕೊಂಡ್ಬಿಟ್ಟಾರಿ ಇಲ್ಲಿ ಉದ್ದಕ ಒಂದು ಎರಡು ಉಳ್ಳಾಗಡ್ಡಿ ಹೆಚ್ಚಿನ್ರಿ ಆಮೇಲೆ ಟೊಮೆಟೊ ಹಣ್ಣು ಆಮೇಲೆ ಕೊತ್ತಂಬರಿ ಹೆಚ್ಕೊಂದಿನ್ರಿ ಈಗ ಚೌಳಿಕಾಯಿ ಪಲ್ಯ ಮಾಡಕ್ಕೆ ಪಲ್ಯ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿಪ್ಪ ನಮ್ದು ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ಬಂದ್ ಮಾಡ್ಬಿಡ್ತೀನಿ ಗ್ಯಾಸ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಅಡಿಗೆಲ್ಲ ಕಂಪ್ಲೀಟ್ ಆದ್ರೆ ರಾತ್ರಿ ಊಟದ ಈಗ ನಾನು ರೆಸಿಪಿ ಮಾಡಕ್ಕೆ ಸ್ಟಾರ್ಟ್ ಮಾಡಿನ್ರಿ ಅದು ಯಾವ ರೆಸಿಪಿ ಇಪ್ಪ ಅಂತ ಹೇಳಿದ್ರೆ ಪುಟಾಣಿದ ಬರ್ಫಿ ಮಾಡ್ತಾರಲ್ರಿ ಕೊಬ್ಬರಿ ಚಿನ್ನಿ ಅಂತಾರಲ್ರಿ ಆ ಥರ ಮಾಡ್ತೀನಿ ನಾನು ಪುಟಾಣಿ ಹಿಟ್ಟಿಂದು ಮಸ್ತ್ ಹಾಕೋರಿ ಟೇಸ್ಟ್ ಆಗ್ತವ್ರಿ ಬಾಯಾಗ ಕರಗಂಗ ಆಗ್ತಾವ ನೋಡ್ರಿ ಫ್ರೆಂಡ್ಸ್ ಅಷ್ಟು ಚಲೋ ಆಕವು ಈಗ ಆ ಬರ್ಫಿನ ನಾನು ಮಾಡ್ಲಿಕ್ಕತ್ತೀನಿ ನೋಡ್ರಿ ಅದಕ್ಕೆಲ್ಲ ಏನೇನು ತೊಗೊಂಡಿನಿ ಅಂತೇಳಿ ನಾನು ನಿಮಗೆ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊಂತ ಮಾಡ್ತೀನಿ ರೀ ಬರೀ ಇವಾಗ ಬರ್ಫಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಲ್ಲಿ ಹುರ್ಕಡ್ಲೆ ರೀ ಒಂದು ತೊಗೊಂಡಿನಿ ರೀ ಒಂದು ಬಟ್ಲದಷ್ಟು ಈಗ ಇವನ್ನ ಮಿಕ್ಸಿಗೆ ಹಾಕೊತೀನಿ ರೀ ಬೇಕಂದ್ರೆ ಇನ್ನೊಂದು ಬಟ್ಲದಷ್ಟು ತೊಗೊಂಡು ಅವನ್ನ ಹಾಕೊತೀನಿ ರೀ ಬಟ್ ಫಸ್ಟ್ ಇದನ್ನು ಇದನ್ನು ಮಾಡ್ಕೊಂಬಿಡೋಣ ರೀ ಏನ್ರಿ ಪುಡಿ ಮಾಡ್ಕೊಂಬಿಡೋಣ ರೀ ಈ ನೋಡಪ್ಪ ನಾನು ಇಲ್ಲಿ ಇದನ್ನು ಪುಡಿ ಮಾಡ್ಕೊಂತೀನಿ ನೋಡ್ರಿ ಇವಾಗ ಇದನ್ನು ಒಂದು ಬೇಸನ್ ಬುಟ್ಟಿಗೆ ತೊಗೊಂಬಿಡೋಣ ರೀ ಸ್ವಲ್ಪ ಅಳು ಕಳಕಿರ್ಬಾರ್ದು ರೀ ಅಷ್ಟು ಹಿಟ್ಟಾಗಂಗೆ ಕರೆಕ್ಟಾಗಿ ಹಾಕ್ಬೇಕು ನೋಡ್ರಿ ಅದನ್ನ ನಾ ಇನ್ನೊಂದು ಸ್ವಲ್ಪ ತೊಗೊಂಡು ಹಾಕ್ತೇನೆ ರೀ ಮಿಕ್ಸಿಗೆ ಅವನ್ನೆಲ್ಲ ಹಸ್ಮಾಡ ಇಟ್ಟಿದ್ರಿ ಫಸ್ಟ್ ಈಗ ಮಿಕ್ಸಿಗೆ ಹಾಕೊಂಬಿಡ್ತೇನೆ ರೀ ಯಾಕಂದ್ರೆ ಹಳ್ಳು ಪಳ್ಳಿರ್ತಾವಲ್ಲ ರೀ ನೋಡೇ ಹಾಕ್ಬೇಕು ಪುಟಾಣಿ ಒಳಗೆ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಇಲ್ಲಿ ಸಕ್ಕರೆ ತೊಗೊಂಡೇನಿ ರೀ ಇದು ಯಾವುದಕ್ಕೆ ಅಂತ ಹೇಳಿದ್ರೆ ಇದನ್ನು ಇದು ಮಾಡ್ಕೊಳಕ್ ರೀ ಪಾಕ ಮಾಡ್ಕೊಳಕ್ ರೀ ನಾವು ಯಾವ ಬಟ್ಲಿಂತ ಪುಟಾಣಿ ತೊಗೊಂಡಿದ್ವಲ್ಲ ರೀ ಅದ ಬಟ್ಲಿಂತ ಒಂದು ಬಟ್ಲ ತೊಗೊಂಡು ಇಲ್ಲಿ ಪಾಕ ಮಾಡಕ್ಕೆ ಹಾಕಿ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ರೀ ಹ್ಞೂ ನೋಡ್ರಿ ಇಷ್ಟು ಅಪ್ಪ ಸಕ್ಕರೆ ಹಾಕೊಂಡೇನಿ ರೀ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ರೀ ಇದಕ್ಕೇನು ಭಾಳ ನೀರು ಹಾಕೊಳ್ಳೋದು ಬ್ಯಾಡ್ರಿ ಸ್ವಲ್ಪ ಸಕ್ಕರೆ ತೊಗೊಷ್ಟು ಹಾಕೊಂಡ್ರೆ ಸಾಕು ರೀ ಇಷ್ಟು ಹಾಕೊಳ್ಳೋಣ ರೀ ನೀರು ಇವಾಗ ಅದು ಸಕ್ಕರೆ ಪೂರ ಕರಗಲಿ ರೀ ಈಗ ನೋಡಿಪ್ಪ ನಾನು ಇದಕ್ಕೆ ಸ್ವಲ್ಪ ಕಲರನ್ನು ಯೂಸ್ ಮಾಡೀನಿ ರೀ ಇದು ಆಪ್ಷನ್ ಐತೆ ರೀ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಬೇಕಂದ್ರೆ ಹಾಕೋಬೋದು ಬೇಡಂದ್ರೆ ಬಿಡ್ಬೋದು ರೀ ಹಾಕಿದ್ರೆ ಚಂದ ಕಾಣಿಸ್ತಾವ ಅಂತೇಳಿ ಸ್ವಲ್ಪ ಹಾಕೇನ್ರಿ ಇದಕ್ಕೆ ನಾವೆಲ್ಲ ಅಡುಗೆಯಲ್ಲಿ ಉಪಯೋಗಿಸ್ತೀವಲ್ರಿ ಆ ಬಣ್ಣನ ಹಾಕೇನ್ರಿ ನಾವೆಲ್ಲ ಹಸಿರು ಬಣ್ಣನ ಈಗ ನೋಡ್ರಿ ಅದಕ್ಕೆ ಕಲರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊತೀನಿ ರೀ ನಾನು ತುಪ್ಪ ಹಾಕಿದ್ವಿ ಅಂದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಅಂಥೇಳಿ ಎಷ್ಟು ತುಪ್ಪನ ಹಾಕಿನ್ರಿ ಈಗ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಬೋದು ಪಾಕದೊಳಗೆ ಪಾಕ ಯಾವ ಥರ ಬರಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಎಳಿ ಬರೋಷ್ಟು ಪಾಕನ ನಾವು ಕುದಿಸ್ಕೋಬೇಕು ರೀ ಸಕ್ಕರೆನ ಮತ್ತು ನೀರು ಅಷ್ಟು ಬಂದರೆ ಸಾಕು ರೀ ಇವನ್ನೂ ತುಪ್ಪ ಹಾಕಿದ್ಮೇಲೆ ಇದ್ರಾಗ ಸ್ವಲ್ಪ ಮತ್ತು ಸೋಪು ಹಸಿ ಒಣ ಶುಂಠಿ ಏಲಕ್ಕಿ ಪುಡಿ ಇದನ್ನ ಅಷ್ಟೊಂದು ಸ್ವಲ್ಪ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ಸ್ಮೆಲ್ ಮಸ್ತ್ ಬರ್ತೈತೆ ರೀ ಈಗ ಅದಕ್ಕೆ ಹಾಕೊಳತ್ತೆ ನೋಡ್ರಿ ನಾ ಪುಡಿ ಇದೇನು ಹಿಟ್ಟು ಹಾ ರೀ ಇಲ್ಲಿ ಹಿಟ್ಟು ಇದೇನ ಹಸಿರು ಹಸಿರು ಅಂದ್ರೆ ಇವತ್ತು ಸ್ವೀಟ್ ವಾ ವಾ ಸ್ವೀಟ್ ಮಾಡಾಗತ್ತಿ ಯಾವ ಸ್ವೀಟ್ ಮಾಡಾಗತ್ತಿ ಕೊಬ್ಬರಿ ಚಿನ್ನಿ ಬರ್ಫಿ ಹಾ ಬರ್ಫಿ 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 ಮಾಡಾಕ್ತೇನ ಮಾಡ 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 ಬೆಳಗ್ಗೆ ಇದ್ರಾಗ ಇನ್ನೂ ಹಾಕಿದ್ದೇನೆ ಸಕ್ಕರೆ ಹಾಕಿನ್ರಿ ಪಾನಿ ಮಾಡ್ಕೊಳ್ತಾರ ನೀರ್ ಹಾಕಿನ್ರಿ ಆಮೇಲೆ ಕಲರ್ ಹಾಕಿನ್ರಿ ಚಂದ ಕಾಣ್ತಾವ ಅಂತ ಹೇಳಿ ಬೆಳ್ಳಗ್ ಮಾಡ್ತಾರೆ ನಾ ಸ್ವಲ್ಪ ಕಲರ್ಫುಲ್ ಆಗಿರ್ಲಿ ಅಂತ ಹೇಳಿ ಕಲರ್ ಹಾಕಿನಿ ಆಮೇಲೆ ಒಣ ಶುಂಠಿ ಏಲಕ್ಕಿ ಆಮೇಲೆ ಸೋಪು ಪುಡಿ ಮಾಡಿ ಸ್ವಲ್ಪ ಹಾಕಿನ್ರಿ ಸ್ವಲ್ಪ ತುಪ್ಪ ಹಾಕಿನ್ರಿ ಅದ್ರೊಳಗನ ಅಲ್ಲ ನೀವು ಸೋಪ್ಗಿಂತ ಇದು ಹಾಕಾಗತ್ತೆ ಶಾಂಪು ಮಸ್ತ್ ಆಗತ್ತೆ ಅದು ಸೋಪ್ ಅಂದ್ರ ಬಡೆ ಸೋಪ್ ರೀ ಬಡೆ ಸೋಪ್ ಬಡೆ ಸೋಪ್ ನೀವ್ ಯಾವ ಸೋಪ್ ಮಾಡಿದ್ರಿ ಮೈದು ಸೋಪ್ ಮಾಡಿದ್ರಿ ಮತ್ತೆ ಇದನ್ನು ಹಾಕಬೇಕಲ್ಲ ತುಪ್ಪ ಕಲರ್ ಮಾತ್ರ ಮಸ್ತ್ ಆಗತ್ತ ಅಷ್ಟೇ ಸ್ವೀಟ್ ತಿನ್ನಕು ಆಗ್ಬಿಡ್ತ ಅಂತ ಹೇಳಿದ್ರೆ ನೀ ಮಾಡಿದ್ದಕ್ಕೆ ಏನಕ್ಕಂತ ಹೇಳದೆ ಸಾರ್ಥಕ ಪಾನಕ ಎಲ್ಲಿ ಬರಂಗಿಲ್ಲ ಅದು ಅಲ್ಲೇ ಇರ್ತದ ಬಾಯಿಗೆ ಒಳಗೆ ಹಾ ಅದಕ್ಕೆ ಬರ್ಬೇಕನ ಕೊಬ್ಬರಿ ಸೋಸ್ಲ ಸ್ವಲ್ಪ ಹಾಕೋಣಂತ್ರಿ ಆಮ್ಯಾಗ ಒಮ್ಮೆ ಇದು ಮಾಡ್ಬೇಕ ಚಿಕ್ಕಿ 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 ಮಾಡಕ್ ಏನೇನ್ ಬೇಕ ಶೇಂಗಾ ಬೆಲ್ಲ ಶೇಂಗಾ ಬೆಲ್ಲ ಮತ್ತೆ ಎಲ್ಲ ಹಂಗ ಮಾಡದ ಆದ್ರ ಅದನ್ನ ಪರತೊಳಗ ಹಾಕಿ ಅದನ್ನೆಲ್ಲ ಅವು ಚೌಕ ಪೀಸ್ ಮಸ್ತ್ ಬರ್ಬೇಕು ಅವು ಅಂದ್ರೆ ನೋಡಾಕ ತಿನ್ನಾಕ ಮಸ್ತ್ ಆಕೈತಿ ಇಲ್ಲ ಮಾಡೋದು ನೇಮ್ ಅದನ್ನೇ ಅದೇನ್ ಮಾಡಕತ್ತೆ ದೊಡ್ಡದ ಅಲ್ರಿ
ಬ್ರಹ್ಮವಿದ್ಯೆ ಕಲಿತಿನಾಗ ಅದು ಮೊದಲು ಕಲಿಬೇಕಲ್ಲ. ಕಲೆಮಠ ಮಾತ್ರ ನೋಡ, ಎಲ್ಲ ಬ್ರಹ್ಮವಿದ್ಯೆ ಅಂತ ಕಲಿಬೇಕ. ಯಾಕಂತ ಹೇಳಿದ್ರೆ ಅದು ಏನೋ ಕಲಿಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಕಲೆಮಠ ಅನ್ನೋದಕ್ಕೆ ಶ್ರಮ ಪಡ್ಬೇಕು, ಅದ್ರ ಹಿಂದೆ ಭಾಳ ಕಷ್ಟ ಪಡ್ಬೇಕು. ಇದ್ರ ಯಾಕಂದ್ರೆ ಹಾಕಿ ನೀನು ಅದಕ್ಕೆ ಗೊತ್ತಾಗಲ್ಲ ನನಗೆ. ಹಾ ಅದು ಸಿಗ್ತದಲ್ಲ, ಅದು ಅದ್ರಾಗ ಆರೆಂಜ್ ಆಮ್ಯಾಗ ಗ್ರೀನ್. ಹಾಕ್ತಿವಿ, ಆದ್ರೆ ಹಸರ್ ಹಾಕೋದ ಬಹಳ ಕಡಿಮೆ. ನಾವು ಹಾಕೋದು ಹೆಚ್ಚಿಗೆ ಆರೆಂಜ್. ಎಲ್ಲಾರು ಆಲ್ಮೋಸ್ಟ್ ಹೆಚ್ಚಿಗೆ ಹಾಕೋದು ಆರೆಂಜ್ ಹಾಕ್ತಾರೆ. ಏನ ಪಾನಕ ಆತ ಸ್ವಲ್ಪ ತಗೊಂಡ್ರಿ, ಅದ್ರೊಳಗ ಹಾಕಿ ತಿರುಗಿಸ್ಬೇಕ್ರಿ. ಬಾಳ ಗಟ್ಟಿ ಆಗ್ಬಾರ್ದ್ರೆ ಗಂಟ ಆಗ್ಬಾರ್ದ. ಈ ತರ ತಿರುಗಿಸ್ಬೇಕು ಹಿಟ್ಟು ಹಾಕೊಂಡ್ ಹಾಕೊಂತ ಒಮ್ಮಕ್ಲಿ ಹಾಕ್ಬಾರ್ದ. ಹಿಟ್ಟು ಹಿಟ್ಟು ಹಾಕೊಂತ ಹಾಕೊಂತ ಹಗುರ್ಕ ತಿರುಗಿಸ್ಬೇಕ್ರಿ ನಾವು. ಅಂದ್ರೆ ಅದು ಪಾಕ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಬೇಕಲ್ರಿ ಹಿಟ್ಟು. ಅಂದ್ರೆ ಅದು ಹೆಚ್ಚಿಗೆ ಆಗ್ಬಾರ್ದ ಅದು ಇದೆಲ್ಲ ಕೆಬರ್ಕ ಅದೆಲ್ಲ ಕೆಬರ್ಕ ಸೈಡ್ ಐತೆ. ಹಂಗೆ ಹಿಡ್ಕೊಂಡು ಪಕ್ಕಲ್ಲಿ ಹಿಡ್ಕೊಂಡೆ ಹಂಗಾಗುತ್ತೆ. ಇನ್ನು ಹಿಡಿತೈತ್ರ ತಿರುಗಿಸ್ ತಿರುಗಿಸ್. ಇದು ಪುಟ ಹಿಟ್ಟು ಲಗೂನ ಗಟ್ಟಿ ಆಗ್ಬೇಕತ್ರ ಅದು. ಅದಕ್ಕೆ ನಾವು ಈ ಥರ ತಿರುಗಿಸ್ಕೊಂತ ಹಾಕ್ಬೇಕ್ರಿ. ತಿರುಗಿಸ್ಬೇಕು ಮಾತು ಕಡಿಮೆ, ಕೆಲಸ ಗಾಜಿಗೆ ಆಗಲಿ. ನೀನು ತಿರುಗಿಸ್ಬೇಕ್ರಿ, ಯಾವ್ದು ಮಾಡ್ಬೇಕು ಸೈಡ್ 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 ಸುಮ್ಮನೆ ಅಲ್ಲ ಸೈಡ್ ಪೂರ್ತಿ ತಕ್ಕೋದನ್ನ. ಅಂದ್ರೆ ಹಿಟ್ಟು ಹೆಚ್ಚಿಗೆ ಆಗ್ಬಾರ್ದು. ಹಾಂ ತಕ್ಕೋಬೇಕು ಸೈಡ್ ತಕ್ಕೋ ಪ್ರಾಬ್ಲಮ್ ಬಿಡ್ತಾರ ಹೌದಾ. ಆಮೇಲೆ ತಕೊಂಡ್ರೆ ಫಸ್ಟ್ ಹಿಟ್ಟು ಹಾಕೊಂಡ್ರೆ ಹಿಂಗೆ ಹಿಂಗೆ ಆಗ್ಬೇಕು, ಹಿಂಗೆ ಆಗ್ಬೇಕಾದ ಹಿಂಗೆ ಚೆನ್ನಾಗಿ ಪೇಸ್ಟ್ ಆಗ್ಬೇಕಾದ ಈಗ ನೀನು ಫಸ್ಟ್ ಟೈಮ್ ಮಾಡತ್ತೇನೆ ಈಗ ಹಂಗಂದ್ರೆ ಇದು ತಿನ್ನೋದು ಲಾಸ್ಟ್ ಟೈಮ್ ಅಣ್ಣ ಇಕ್ರಿ. ನೀವು ನಾವು ಫಸ್ಟ್ ಟೈಮ್ ಮಾಡಿದ್ದು ಏನು ತಿಂದೇ ಇಲ್ಲ ಅಂದ್ರಿ? ತಿಂದೀನಿ ಮತ್ತೆ ಅದು ಅದು ಲಾಸ್ಟ್ ಟೈಮ್ ಚಲೋ ಆತ್ರಿ. ನೀವು ತಿನ್ನಬೇಡ್ರಿ, ನಾನು ಹೇಳ್ತ ನೋಡ್ರಿ ಬಂದರೆ ಏನೋ ಬರ್ಕೊಂಡು ಬಿಟ್ಟಿದ್ರಿ. ನೀವು ತಿನ್ನಕ್ಕೆ ಬರಂಗೇ ಇಲ್ಲಿ, ಯಾಕಂದ್ರೆ ನೀನು ಹೇಳ್ಬಿಟ್ಟು ಬಾಯ ಕರಗ್ತಾವ ಅಂತೇಳಿ. ಈ ಥರ ತಿರುಗಿಸ್ಬೇಕು ನೋಡ್ರಿ ಮಸ್ತ್ ಅದ ಮಾತ್ರ ನೋಡಕ್ಕನ ಇದು ಸೂಪರ್ ಕಾಣತ್ತಿಲ್ಲ. ಮತ್ ಮ್ಯಾಗ ತುಪ್ಪ ಫೋನ್ ಫೋಕಸ್ ಬಾಳ ಹುಡುಗ ಮಾಡ್ತೈತಿ ಇದು. ಇದ್ರ ನೋಡು ನಿನ್ ಕೈ ಬಂತ ಅಂತ ಹೇಳಿದ್ರೆ ಅದಕ್ಕೆ ಫೋಕಸ್ ಮಾಡಂಗಿಲ್ಲ, ಇದು ನಿನ್ ಕೈಗೆ ಫೋಕಸ್ ಮಾಡ್ತೈತಿ ಇದು. ಮತ್ತೆ ಇದ್ರ ಕೊಬ್ಬರಿ ಹಾಕ್ತಿ ಮಸ್ತ್ ಆಗತ್ತಳೆ. ಇದೊಂದು ತುಪ್ಪ ಮತ್ತೆ ಸುಮ್ಕಿ ಎಲ್ಲ ಖರ್ಚಾಗತ್ತೆ ಎಲ್ಲ ವೇಸ್ಟ್ ಆಗಿಲ್ಲ ಅದೇ ಮತ್ತೆ ಇದನ್ನ ಇದ್ರ ಹಾಕ್ತೇನೆ ಈಗ. ಹಾಕ ಹಾಕ ಹಂಗಂದ್ರೆ ಹಂಗಂದ್ರೆ ಸ್ವಲ್ಪ ತುಪ್ಪ ಹಾಕ್ಬೇಕಿಲ್ಲ ಅದ್ರಾಗ. ಪಾಕ ಅದು ಅಷ್ಟು ಹಿಡಿತ ನೋಡ್ರಿ ಹಿಟ್ಟು ಹಾಕಿದ್ದಂತ ಅಷ್ಟು ಹಿಟ್ಟನ ಪಾನಕ ಹಿಡ್ಕೊಂತ ಬಿಡುತ್ತೆ ನೋಡ್ರಿ ಪಾನಕ ಮತ್ತೆ ಅದು ಸಿಕ್ಕೈತಪ್ಪ ಅಂತ ಹೇಳಿ ಪೂರ ಹಿಡ್ಕೊಂಬಿಡುತ್ತೆ ಮತ್ತೆ ಅದೇ ಇತ್ತರ ಅಷ್ಟು ಸೇರಿ ಅನ್ಕೊಳ್ಳಿದ್ದೀವಿ. ಈಗ ಏನು ಮಾಡ್ಬೇಕು ಇದನ್ನೇ ಅಗ್ಲ ಮಾಡ್ಬೇಕಲ್ಲ ಇದನ್ನೇ ಈಗ ಇಂಥ ಮಾಡ್ಬೇಕಂತ ಹೇಳಿದ್ರೆ ನೀವು ಚೌಕ್ ಬಾಕ್ಸ್ ಹೋಗ್ಬೇಕು ಸುಮ್ಮನೆ. ನೀವು ಚೌಕ್ ಬಾಕ್ಸ್ ಅಂದ್ರೆ ಮಸ್ತ್ ಹಾಕಿದ್ ಬಿಡ ಅದು ಹಂಗೊಡ್ಬಿಟ್ಟು ಸಾಕು ಹಂಗೋಡಿ ಹಂಗೋಡಿನಿ ಹಂಗೋಡಿನಿ ಸ್ವಲ್ಪ ಪರಾತ್ ಮಾಡ ಸಾಕು ನೀನು ನೋಡಿ ತಾನಾಗಲಕ್ಕಲ್ಲ ಅದು. ಹಾಂ ಬರಲಿ ಬರಲಿ ಹಂಗೆ ಬರಲಿ ಅದೇ ಏನಾಗ್ತದೆ ಈಗ ಬರ್ತಾ ಬರ್ತಾ ಗಟ್ಟಾಕತ್ತದೆ.
ಸ್ವಲ್ಪ ಪರತಂಗ ಕರ್ಸಿ ಪರ ಕರ್ಸಿ ಹಂಗೆ ಹಾಂ ಶಬಾಷ್ ಎಲ್ಲ ಕಡೆ ಈ ಕಡೆ ಎಲ್ಲ ಬರ್ಬೇಕಾದ ಎಲ್ಲ ಬರುತ್ತದೆ ಎಲ್ಲ ಕಡೆ ಬರುತ್ತದೆ ಹಾಂ ಎಸ್ ಆಗುತ್ತೆ ಕೊಬ್ಬರಿ ಇಲ್ಲಿ ಇಲ್ಲಿ ಬಂದ ಗಿರಿ ಈ ಗಿರಿ ಎಲ್ಲಿದೆ ತುಪ್ಪ ಎಲ್ಲ ನೋಡ ತುಪ್ಪ ಎಲ್ಲ ಅದು ತುಪ್ಪ ಎಲ್ಲ ಕರಿ ಬಿಟ್ಟತ್ರ ಅದು ನೀ ದೊಡ್ಡ ಇಲ್ಲಿ ಮಠ ಬರ್ದಾಗತ್ತೆ ಎಲ್ಲ ಹಚ್ಚಿ ಅಲ್ಲಿ ನೀನು ಇಲ್ಲೆಲ್ಲ ಹಚ್ಚಿ ಮುಂದೆ ಹೋಗ್ತತ್ರ ಅದ ಅಲ್ಲಿ ಮಠ ಬರುತ್ತೆ ಅದಾಗ ಹಚ್ಚಿಬಿಟ್ಟು ಸಾಕಾದ ಇಲ್ಲ ತೋರಿ ಈಗ ಪರತ ಮೇಲೆ ಇಟ್ಟೆ ಅಂದ್ರೆ ಎಲ್ಲ ಕರಿಗೆ ಅದ್ರ ಮೇಲೆ ಬೀಳ್ತತ್ತೆ ಇದು ಆಗ್ಬೇಕಲ್ಲ ಕೊಬ್ಬರಿ ಕೊಬ್ಬರಿ ಹಾಕಬೇಕು ಆಮೇಲೆ ಇದ್ರ ಮ್ಯಾಗ ಇದು ಬರ್ತಾ ದ್ರಾಕ್ಷಿ ಮೊನ್ನ ದ್ರಾಕ್ಷಿ ಈ ಫೋನ್ ಇಡ್ರಿ ಲಗುನ ಓಡೋಗ್ರಿ ಅಂಗಡಿಗೆ ತಂಬೋಗ್ರಿ ಬ್ಯಾಬಿಡ ಬದಾಮಿ ದ್ರಾಕ್ಷಿ ಎಲ್ಲ ಇದ್ದಂಗೆ ನೋಡ ಎಷ್ಟು ಮಸ್ತ್ ಹಾಕೊಂಡಿದ್ದ ಈಗ ಚಂದಾಗಿ ನೀರು ಹೋಗುತ್ತೇನೆ ಕಟಿಂಗ್ ಮಾಡ್ಬೇಕಿದೆ ಆಗ್ಲಿ ಆಗ್ಲಿ ಇಂತ ಸ್ವೀಟ್ ನೀವು ಮಾಡ್ಕೊಂತ ಇರ್ಬೇಕ ವಾರದಾಗ ಒಂದ್ಸಲ ಎರಡ್ ಸಲ ಮೂರ್ ಸಲ ನಾಲ್ಕ ಸಲ ಎಲ್ಲ ಕುಡಿಸಿ ವಾರದಾಗ ಐದ್ ಸಲ ಆಮ್ಯಾಗ ಇದು ಹಿಂಗ ಕರೆಕ್ಟಿಂಗ್ ಲೇವಲ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಒಂದ್ ಏನ ಗೊತ್ತಾನೆ ಚೌಕ ಒಂದ್ ಚಮಚಕ್ಕ ತುಪ್ಪ ಹಚ್ಚಿ ಹಿಂಗ ಹತ್ಕಬೇಕು ಅದಕ್ಕೆ ಅಂದ್ರೆ ಮಸ್ತ್ ಆಕೈತಿ ಹಂಗ ನಾ ರೆಸಿಪಿ ಮಸ್ತ್ ಮಸ್ತ್ ಮಾಡ್ತೀನಿ ಹಾ ನಾ ಒಮ್ಮೆ ಮಾಡಿದೆ ಅಂತ ತಗೊಂಡಿನಿ ಆಮ್ಯಾಗ ನೀ ಅಡಿಗೆ ಮಾಡೋದು ಬಂದ್ ಮಾಡ್ತೀವಿ ನನ್ನ ಕೈ ಮಾಡಿಸ್ತೀನಿ ಅಡಿಗೆ ಅದಕ್ಕೆ ನಾನು ಮಾಡಕ್ ಹೋಗಂಗಲ್ಲ ಓ ಮಸ್ತ್ ಹತ್ಕೊಂಡಿದ್ದಕ್ಕೆ ಬೇಡ ಮಸ್ತ್ ಸೂಪರ್ ಆತ್ ನೋಡ ಏನ್ ಹಾಕ್ಬೇಕು ಕಸ್ಕಸಿ ಈಗೇನ ಫ್ರಿಡ್ಜ್ನಾಗ ಇಡೋದು ಅಂದ್ರೆ ನನಕ್ಕಿಂತ ಅರ್ಜೆಂಟ್ ನಿನಗೆ ತಿನ್ನೋದು ಈಗ ಇಲ್ಲಿ ಇಡ್ತಿ ಮ್ಯಾಗ ಅಲ್ಲ ಮತ್ತೆ ನೋಡೋದು ಐಸ್ ಆಗಿತ್ತು ಮತ್ತೆ ಅದೇ ಮತ್ತೆ ಕಟ್ ಮಾಡಿ ತಿನ್ನೋ ಬದಲು ಮತ್ತೆ ಅದು ಕಡ್ಡಿ ಹಚ್ಚು ತಿನ್ನೋದಾಗಿತ್ತೆ ಏನದ ನಾನು ತೆಗೆಯೋದೇ ನೋಡೋದು ಏನಾಗ ಇಲ್ಲ ಅಲ್ಲ ನೀ ಫ್ರಿಜ್ನಾಗ ಅದನ್ನ ಬರೋಬ್ಬರಿ ನೀನೆ ಎರಡು ನಿಮಿಷ ಇಟ್ಟಿಲ್ಲ ಅದು ನೀನೆ ಆಗಲೇ ಮತ್ತೆ ಚಾಕು ತಗೊಂಡಿ ಅದನ್ನ ಕಟ್ ಮಾಡಕ್ಕೆ ಕಟ್ ಮಾಡಿ ಅಂತ ಹೇಳ್ರಿ ಮತ್ತೆ ಆಮೇಲೆ ಗಡ್ಡೆ ಕಟ್ ಮಾಡಕ್ ಬರಲಿಲ್ಲ ಅಂದ್ರೆ ಅಪ್ಪ ಎರಡು ನಿಮಿಷ ಫ್ರಿಜ್ನಾಗ ಇಟ್ಟು ಆಗಲೇ ಮತ್ತೆ ಕಟ್ ಮಾಡಕತ್ತೆ ಅದನ್ನ ಸುಮ್ಮನೆ ಇನ್ನೂ ಸ್ವಲ್ಪ ದಾಳಕ ನೋಡದೆ ಕಡಾದ ಅಲ್ಲ ಇನ್ನು ಸ್ವಲ್ಪ ಇದಾಗ್ಬೇಕು ನೋಡೋದು ಸ್ವಲ್ಪ ಹಾರ್ಬೇಕು ಇನ್ನೂ ಸ್ವಲ್ಪ ಅದೇ ತಡ್ರಿ ಕಟ್ ಮಾಡಿ ಇಟ್ಬಿಡಂತ್ರಿ ಮತ್ತೆ ಆಮೇಲೆ ಪೂರ ಗಟ್ಟಿಯಾಗಿ ಕಟ್ ಮಾಡಕ್ ಬರಲಿಲ್ಲ ಅಂದ್ರೆ ಮಾಡ್ತೀರಿ ಹಂಗೊಮ್ಮೆ ಗಟ್ಟಂಗಿಲ್ಲ ಅದೆ ಮಾಡಿ ಅದರ ಟೇಸ್ಟ್ ಮಾತ್ರ ಭಾರಿ ಹಾಕೈತೆ ಇದೆ ನೀವ್ ಹೆಂಗ್ ನೋಡಿದ್ರಿ ಚಮಚನ ಹಾಕಿದ್ರ ನೀ ವೇಸ್ಟ್ ಮಾಡ್ಬೇಡ ಹಂಗೆಲ್ಲ ಗೊತ್ತಾಯ್ತು ನಮಗ್ರಿ ಕಟ್ ಮಾಡಿ ಕಟ್ ಮಾಡಿ ಏನ ರಾಂಗ್ ಹೋಯ್ತು ಅದನ್ನೇ ರಾಂಗ್ ಹೋಯ್ ಆಗ್ತೀನಿ ನಾನೇನೆ ಹಿಂಗೆ ಶೀತ ಮಾಡ್ಬೇಕು ಕಟ್ಟಿಂಗ್ ಶೀತ ಇದೆಲ್ಲ ಆದ್ಮೇಲೆ ಅಲ್ಲ ಇದಕ್ಕಿನ್ನೂ ಹಾಕೋದ್ರೆ ಬಾಕಿ ಐತಲ್ಲ ಎಲ್ಲ ಒಮ್ಮೆ ಹಾಕಿ ಅದನ್ನ ಆರಿಸಿ ಎಲ್ಲ ಆಮೇಲೆ ಕಟ್ ಮಾಡಿದ್ದೀರಿ ಹತ್ತಿ ಮೂತ್ರೊಳಗ ಅಂದ್ರ ಅಮ್ಮನೂರೊಳಗ ಅಲ್ಲಿ ಯಾವಾಗ ಅಂತ ಹೇಳಿದ್ರೆ ಬುಧವಾರಕ್ಕೊಮ್ಮೆ ಸಂತೆ ಹಾಕಿತ್ತು ಅವಾಗ ಅಲ್ಲಿ ಕರದಂಟ್ ಸಿಗ್ತಿತ್ತೆ ಮಸ್ತ್ ಬಿಡ ಕರದಂಟೆ ಇಂಥ ಕರದಂಟಲ್ಲ ಬಿಳಿಯೋದದ ಹೊಯ್ ಹೊಯ್ಟದ ಭಾರಿ ಮಸ್ತ್ ಟೇಸ್ಟ್ ಆ ಮತ್ತೆ
ಅಲ್ಲ ನೀನು ಹಾಕಿಬಿಡ ಕಲರ್ ಹಾಕೋದು ನನಗೆ ಅದರಲ್ಲಿ ಅವ್ರು ಮಸ್ತ್ ಮಾಡ್ತಾರೆ ಸುಮ್ಮನೆ ಅವ್ರೆ ಅವ್ರ ಅವ್ರಿಗೆಲ್ಲ ಕೊಡ್ತೈತಿ ಹಿಂಗ ಮಾಡಿದ ಯಾರು ತಗೊಂಗಿಲ್ಲ ನೀಟಾಗಿ ಮಾಡ್ಬೇಕಲ್ಲ ಅವನ್ನ ನೀಟಾಗಿ ಕಟಿಂಗ್ ಗಿಟಿಂಗ್ ಅವು ಮಸ್ತ್ ಆಗ್ಬೇಕು ಹಂಗಂದ್ ಏನ್ ಸಿಟ್ಟಾಬೇಡ ನೀವು ಚಲೋ ಮಾಡಿ ಈಗ ಸಾನ ಬಂತು ಕಸಕಸಿ ಪೈಸಾನು ಮಾಡ್ತಾರಲ್ಲ ಮತ್ ಮಾಡಲ್ಲ ಕಸಕಸಿಗೆ ಐತಿ ಅದಕ್ಕೆ ನಾನು ಹೇಳಿದೆ ನಿನಗೆ ತುಂಬಾ ರೊಕ್ಕ ಅಂತ ಹೇಳಿ ನೀ ಕೇಳಂಗಿಲ್ಲ ಕಸಕಸಿ ಪೈಸಾ ಮಾಡ್ಬೇಕು ಕಸಕಸಿ 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 ಹಿಂಗಾಗ ಕಸಕಸಿ ಓ ಇನ್ನೂ ಮಸ್ತ್ ಆಗದಿದೆ ಕರೋಬೇಕಂದ್ರೆ ನಿನ್ನೆ ಎಲ್ಲ ಹಾಕಿದ ಮ್ಯಾಗ ಕಟ್ ಮಾಡ್ಬೇಕು ಅದನ್ನೇ ಎಲ್ಲ ಎಲ್ಲ ಕಡೆ ಹಾಕ್ಬಿಡ ಸೆಂಟ್ರಲ್ ಹಾಕ್ ಸೆಂಟ್ರಲ್ ಹಾಕ್ ನೋಡಕನ ಭಾರಿ ಮಸ್ತ್ ಆಗುತ್ತೆ ಬಿಡ ಇದೆ ಎಷ್ಟು ಹತ್ತು ರೂಪಾಯಿ ಪ್ಯಾಕೆಟ್ ಹೋದಾಗ ಏನ್ ಮಾಡಿ ಏ ತಮ್ಮನ್ನ ಬಿಡ ಬಿಡ ಅದನ್ನೆ ತಮ್ಮನ್ನ ನೋಡೋದು ಕುತ್ಕೊಂಡ್ ಚಕ್ಕಡ ಆತಾಳ ಇದು ಆರ್ಬೇಕು ನೋಡಿ ಅದು ಹಾ ಅಂದ್ರೆ ಪಕಳಿ ಪಕಳಿ ಹೇಳ್ತಾವ ಬಿಡ ಈಗಿಟ್ಟು ಸ್ವಲ್ಪ ಶಾಂತಿ ಅಂತ ಕುಂದ್ರಿ ನೀನೆ ಮತ್ ತೆಗೆದು ನೋಡಿದ್ರೆ ತೆಗೆದು ನೋಡೋದು ಮಾಡ್ಬೇಡ ಚೆಂಜ್ ಮಾಡಿಸಲ್ಲ ಇಲ್ಲ ಇಲ್ಲ ಪರಾತ್ ದೊಡ್ಡದೈತಿ ಅದ ಸೊಂದೈತಿ ನಾಗ ಇಟ್ಬಿಡ ಐಸ್ ಹಾಕೈತಿ ಅದು ಸ್ವೀಟ್ ಹೋಗಿ ಐಸ್ ಹಾಕಿತ್ತು ಇರಲಿ ಏ ಮತ್ತೇನು ಮಾಡಾಕತ್ತಿ ಯಪ್ಪ ನಿನಗಂತೂ ಅದ ನೀಗ ತಿನ್ನೋ ಮಟ್ಟ ಸಮಾಧಾನ ಇಲ್ಲದ ನಿನಗೆ ಹೆಂಗಾಗತ್ತೆ ಅದೇ ನೀ ಮಾಡಿ ಈಗ ಇದ್ರ ತಿನ್ನೋ ಮಟ್ಟ ಅದ ಸಮಾಧಾನ ಇಲ್ಲ ಮಸ್ತ್ ಆಗತ್ತೆ ಇನ್ನೊಂದ್ಸ ಬಾರಬೇಕಿದೆ ಆರ್ಬೇಕು ನೆಕ್ಸ್ಟ್ ಆರ್ಬೇಕಾದ್ರೆ ಅದು ಇನ್ನೂ ಮತ್ತೆ ಸ್ವಲ್ಪ ಇದೆ ಗಟ್ಟಿ ಇಲ್ಬಿಡ ಅಷ್ಟ ಗಟ್ಟ ಅಂತ ಏನಾಗಿಲ್ಲ ಇನ್ನು ಅದೇ ಬರ್ತಾವ್ರಿ ಅವು ಇನ್ನು ಗಟ್ಟಿ ಆದ್ರೆ ತನ್ನಷ್ಟು ತಾವ ಬರ್ತಾರೆ ಈಗ ಏನ ಸ್ವಲ್ಪ ಗಟ್ಟಬೇಕನ ಅದು ಇಡೋಣ್ರಿ ಗಟ್ಟಿ ಆಗ್ಬಿಟ್ಟೆ ಹ್ಞೂ ಇಲ್ರಿ ಒಂದು ಸಣ್ಣ ಪಿಸ್ತಿಗೆ ನೋಡಿದ ನನಗೆ ಇದೆ ಹಾಂ ಹ್ಞೂ ಚೌಕ್ ಪೀಸ್ ಆಗ್ಬೇಕಂತ ಇನ್ನೊಂದು ಸ್ವಲ್ಪ ಅದ ಟೈಮ್ ಬೇಕು ಅದಕ್ಕೆ ಸೂಪರ್ ಆಗೈತಿ ಟೇಸ್ಟ್ ಮಸ್ತ್ ಆಗೈತಿ ಈಗ ಏನಪ್ಪ ಅಂದ್ರೆ ಸ್ವಲ್ಪ ಇದು ಗಟ್ಟ ಆತ ಅಂತ ಹೇಳಿದ್ರೆ ಪಕಳಿ ಪಕಳಿ ಬರ್ತಾವ ಅಷ್ಟೇ ಫ್ರಿಜ್ನಾಗಿಟ್ರೆ ಕೋಲ್ಡ್ ಆಕೈತಿ ಹೊರಗಿಟ್ರೆ ಗಟ್ಟಿ ಆಕೈತಿ ಆರ್ ಕುಂತೈತಿ ಅದು ಹಾ ಇಟ್ಬಿಡ ಇಟ್ಟು ನೀವು ಒಂದ್ ರೌಂಡ್ ಹೋಗ ಅದ್ರಾಗ ಒಂದು ಉಳಿದಿರಂಗಿಲ್ಲ ಮೊನ್ನೆ 8 ಸೀರೆ ಅದ್ರಾಗ ಅಮ್ಮಗೆ 2 ಸೀರೆ 6 ಸೀರೆ ನಿನಗೆ ಇದೊಂದು ಸೀರೆ 7 ಸೀರೆ ಆದ್ವಿ ಈಗ ಹೇಳಿದಾರೆ ಸಂಜೆ ಮುಂದ ಅಮ್ಮ ನಿನ್ನೆ ನಮ್ಮ ಫ್ರೆಂಡ್ಸ್ ಕಮೆಂಟ್ ಹಾಕಿದ್ರಿ ಅದೇನಾರ ಅಂಗಡಿ ಒಳಗಿಸ್ಕೊರ್ಲಿಲ್ಲಪ್ಪ ಅಂತ ಹೇಳಿದ್ರೆ ನೀವು ಹಂಗ ಇಡ್ರಿ
ನಿಮ್ ಫೋನ್ ಪೇ ನಂಬರ್ ಕೊಡ್ರಿ, ನಾವು ಫೋನ್ ಪೇ ಮಾಡ್ತೀವಿ, ಆ ಸೀರೆ ನಮಗ ಕೊರಿಯರ್ ಮಾಡ್ರಿ ಅಂತ ಹೇಳಿದ್ರೆ. ಆದ್ರೆ ಅಮ್ಮ ಆಗ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರೆ, ನಾನ್ ಬೆಳಿಗ್ಗೆ ಹೇಳಿದ್ದಿಲ್ರಿ ಅಮ್ಮಗ, ವಾಪಸ್ ಮಾಡ್ಕೊಂಡ್ಬಂದ್ಮೇಲೆ ಹೇಳೇನ್ರಿ ನಾನು. ಹೌದ, ಕೆಲಸ ಮುಗಿಸಿ ಕಮೆಂಟ್ ನೋಡ್ಬೇಕು ಅಂತ ಹೇಳಿ ಸ್ವಲ್ಪ ಲೇಟ್ ಆಗೈತಿ. ಇದು ಸೀರೆ ಮಸ್ತ್ ಅದಳ. ಆಮ್ಯಾಗ ಬಾ ಮುಂದೆ ಕಮೆಂಟ್ ಮಾಡ್ರ, ಆ ಸೇಲ್ ಲಾಸ್ಟ್ ಡೇಟ್ ಹೇಳ್ರಿ ಅಂತ ಹೇಳಿ. ಯಾವಾಗ ಅದ? ನಾವು ನಿನ್ನೆ ಹೋದಾಗ ಅಲ್ಲಿ ಇದ್ದ ಅಣ್ಣರಿಗೆ ಕೇಳಿದ್ರು, ನಾವು 30ನೇ ತಾರೀಕು ಲಾಸ್ಟ್ ಅಂತ ಹೇಳಿದ್ರು ನಮಗೆ. ಆದ್ರೆ ಇವತ್ತೇನ್ ಮಾಡ್ಯಾರ ಅಂದ್ರೆ ಮತ್ತೊಂದು ಹೊಸ ಹೊಸ ಸೀರೆ ಇವತ್ತು ಹಾಕ್ಯಾರ ಅಂದ್ರೆ ಅದ್ರ ಅದೆಷ್ಟು ದಿನ ಮುಗಿತೈತೆ ಅಂದ್ರೆ ಮತ್ತೆ 3 ತಿಂಗಳು ಏನೋ ಗೊತ್ತಿಲ್ಲ ರೀಪ್ಪ. ಅಮ್ಮ ಹೇಳಿದ್ರೆ ಇವತ್ತಂತ್ರ ಹಾಕ್ಯಾರ ಸುಮ್ಮನ ಮಸ್ತ್ ಮಸ್ತ್ ಹಾಕ್ಯಾರ ಸೀರೆ ಅಂತಂದ ಹೇಳಿದಾರೆ. ಅದ್ರಮ್ಮ ರೊಕ್ಕ ಖಾಲಿ ನೋಡ್ರಿ, ಸೀರೆ ತುಂಬಾ ಚೆನ್ನತ್ರಿ, ರೊಕ್ಕ ಖಾಲಿ ಆಗೋ ಮಟ್ಟ ಸೀರೆ ತಗೊಂಡಿದ್ದ ಅಂದ್ರೆ ಇದು ಸ್ವಲ್ಪ ಎಲ್ಲೋ ಕಲರ್ನಾಗ ಐತಿ. ಇದು ಮಸ್ತ್ ಐತೆ, ಮಡಿ ಚಟ್ ಬಿಡೋದಕ್ಕೆ ಸಾಕು. ಎಷ್ಟು ಸೀರೆ ಬೇಕು ಹಂಗೆ ನಿಮಗೆ? ಇನ್ನು ನಮಗೆ ನೋಡಿದ್ರೆ ಒಂದು ಬಂದಿನಲ್ಲ ಒಳಗೆ ಹಾಕೊಳ್ಳೋದೆ. ನಿಮಗೆ ನೋಡಿದ್ರೆ ಸೀರೆನೇ ಸೀರೆ, ಸೀರೆನೇ ಸೀರೆ, ಸೀರೆನೇ ಸೀರೆ. ಏನ ಬನ್ನಿ ತಗೊಂತ ಹೇಳಿ ಇವ್ ನೋಡ್ರಪ್ಪ, ಕೊಬ್ಬರಿ ಚಿನ್ನಿ ಪೀಸ್ ಬಂದವ ನೋಡ್ರಿ, ಎಷ್ಟು ಚಲೋ ಬಂದವಪ್ಪ ಅಂತ ಹೇಳಿದ್ರ ಭಾಳ ಚಲೋ ಬಂದ ನೋಡ್ರಿ. ಹೌದೇನ್ರಿ, ಈ ಥರ ಮಸ್ತ್ ಆಕತ್ ನೋಡ್ರಪ್ಪ, ಅದು ಬಾಯಾಗಿ ಇಟ್ಟರೆ ಕರ್ಬೇಕು, ಅಷ್ಟು ಚಲೋ ಆಕತ್ ನೋಡ್ರಿ. ಕೊಬ್ಬರಿ ಚಿನ್ನಿ ಭಾಳ ಟೇಸ್ಟ್ ಆಗ್ತದ್ರಿ, ನೀವು ಒಂದ್ಸಲ ಟ್ರೈ ಮಾಡ್ರಿ ಮನೆಯೊಳಗೆ, ಭಾಳ ಮಸ್ತ್ ಆಕತ್ರಿಪ್ಪ. ನಮಗಂತೂ ಭಾಳ ಇಷ್ಟ ನೋಡ್ರಿ ಇವೆಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೇನೆ ನಾನು. ಇಷ್ಟ ಆಗಿದ್ದು ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ, ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.